ಅನ್ಕೊಂಡಿದ್ದೆಲ್ಲ ಚಲೋ ಇದ್ದಳಾರೋ ನೋಡಣ. ಶಿ ಇದೆಂತ ನಮ್ಮನೆ ಕಲರ್ ತನ್ಕಂಜೆ ಸ್ವಾತಿ. ಇದು ಅಷ್ಟೇ ಒಂದು ಹನಿ ಚಾಯ್ಸ್ ಮಾಡಲು ಗೊತ್ತಿಲ್ಲ ನಿನಗಂತೂ. ಇದಾರು ಸರಿ ಇದ್ದ ನೋಡೋಣ ಲಾಸ್ಟಿಗೆ. ತುಂಬ ಸುಮಾರಿ ಗಟ್ಟಿಲ್ಲ, ಸ್ವಲ್ಪ ಚಲೋ ಕಾಣ್ತೆ. ತಂಗಿ ಯಾರ ಹತ್ರ ಮಾತಾಡ್ತಾ ಇದ್ದೀಯ? ನಾ ಮಾತಾಡ್ತಾ ಇದ್ದೀನ. ಇಲ್ಲೇ ಯಾರ ಹತ್ರ ಮಾತಾಡ್ತಾ ಇದ್ದೀನಿಲ್ಲ, ನಾ ಇದು ತಂದಿದ್ನೆಲ್ಲ ನೋಡ್ಕೋತಿದ್ದೆ ಅಷ್ಟೇ. ಹುಷಾರ ಮಾತಾಡಿದ್ಯ, ಅದು ಹೆಂಗೆ ಕೇಳೋದು ಅದಕ್ಕೆ ಹೇಳೋ ನೆನ್ಪು ಮಾಡ್ಕೊಂಡೆ ಅಲ್ಲಿ ಮರ್ತೋತು, ಮತ್ತೆ ಅಲ್ಲೇ ಹೋಗಿ ಬಾ ನೆನಪಾಗ್ತು. ಓ ಹೊಣಗ್ ಬಿದ್ದೋತು, ಯಾರು ಬತ್ತೋಕೆ ಹೊಣಗ್ ಬಿದ್ದ್ಬಿಟ್ರೆ ನೆಂಟ್ರು ಬಂದ್ಬಿಡ್ತುವ. ಆ ಕಾಕೆ ಅಂತ ಕಾನೂನಿಗೆ ಹೋಗ್ತೆ, ಯಾರೋ ನೆಂಟ್ರು ಬತ್ತು ಅನ್ನ ಕಾಣ್ತು. ಶೇ ಕಾಕ್ ಹೋಗಿರಲ್ಲ ಎಂತ ಬತ್ತು ಅಮ್ಮ, ಎಡಗೈ ಅಂತ ಕೋ ಭಾರಿ ತೋರಿಸ್ತು, ಯಾರಿಗೆ ಬೀಳ್ತಾನ ಇವತ್ತು ಕಡು. ಅದೇ ನೆಂಟ್ರು ಬಂದ್ಬೇಕಲ್ಲ ಯಾರುವ, ಹೇಳಿದ್ದೆಲ್ಲ ಕಾಕಾರಿತು ಬತ್ತಾಳಿ. ತಂಗಿ ನಿಮ್ಮ ಟೀಚರ್ ಅಂತ ಬಂದ್ರೆ ಮನೆಗೆ? ಅದು ಲಕ್ಷ್ಮಿ ಅವರೇ, ನಿಮ್ಮ ಮಗಳು ಯಾಕೆ ಶಾಲೆಗೆ ಬರ್ತಾ ಇಲ್ಲ, ಒಂದು ವಾರ ಆಯಿತು. ತಂಗಿ ಅದೇ ಹೇಳಿದ್ದೆ ಇವತ್ತು ಎಡಗೈ ಕಡಿತಾ ಇದ್ದವಳಿ, ಯಾರಿಗೋ ಬೀಳುತ್ತವಳಿ, ಬಾ ಇಲ್ಲಿ ಮಗ. ಅಮ್ಮ ನಾ ಶಾಲೆಗೆ ಹೊಂಟಿದ್ನೆ. ಬ್ರೋ ನೀನ್ ಬಿಡು ಬ್ರೋ, ನೀ ಬಿಡ ಬಾವ, ಮಸ್ತಿದ್ದೆ. ನನ್ನ ಹತ್ರ ಸುಮ್ಮನೆ ಕತೆಗಳು ಹೇಳ್ಬೇಡ ಓಕೆ, ನಂಗಳ ಹತ್ರ ಎಲ್ಲ ಕತೆ ಕೊಚ್ಚಾಡ ನೀನು. ಹ್ಮ್ ಬಲ್ಲನ್ ಮಗ ನೀನು, ಎಷ್ಟು ಚಾಲು ಇದ್ದೆ, ನೀನೆಷ್ಟು ಛತ್ರಿ ಇದೀಯಾ ಅಂತ ನನಗೆ ಗೊತ್ತಿಲ್ವಾ. ನೀ ಎಷ್ಟು ಹಲ್ ಕಟ್ಟಳ ನಂಗಕ್ಕೆ ಗೊತ್ತಿಲ್ಲಯಾ. ಮಗ ಅಲ್ಲಿ ಹೋದ್ರೆ ಬೋಳಿಸ್ಬಿಡ್ತಾರೆ, ಅಯ್ಯೋ ಅಲ್ಲಿ ಹೋದ್ರೆ ಪೂರ ಕೆತ್ತು ಬಿಡ್ತಾ. ನಿಂಗೇನು ಗೊತ್ತಿದೆ ಬದನೆಕಾಯಿ? ಹೋ ನಿಂಗೇನು ತಗೋತಿದ್ದು ಬೋಳಂಟೆಕಾಯಿ? ಎಂತ ಕಟ ಮಾಡ್ದೆ ನೋಡ್ತಿ, ಕಡಬೇಕಾ? ಅಮ್ಮ ಬ್ಯಾಡ್ದೆ. ಸಾಯಿತ್ರಕ್ಕೊಂದು ನೀ ಕಡುಬು ಹಾಕೇಳೆ, ಬಿಡಿ ಮಾಡ್ಕೇಳಿದ್ರೆ ಹೆಚ್ಚು ಹಾಕೇಳೆ. ಇಲ್ಲಿ ಸಾಕು, ಏನಕ್ಕೆ ಹೊಟ್ಟೆ ತುಂಬಿರುತ್ತೆ, ಬ್ಯಾಡ್ದೆ ಸಾಕು. ಏ ಇಲ್ಲಿ ಸಾಯಿತ್ರಕ್ಕಂಗೆ ಕಡುಬು ಬೇಕಡ ಹಾಕ್ರೆ. ನನಗಿನ್ನು ರೆಡಿ ಆಗೋಕ್ಕೆ 50 minutes ಬೇಕು ಗೊತ್ತಾ. ಐ ಡೋಂಟ್ ಹ್ಯಾವ್ ಫೌಂಡೇಶನ್, ಐ ಡೋಂಟ್ ಹ್ಯಾವ್ ಎನಿ ಕ್ರೀಮ್, ಐ ಹ್ಯಾವ್ ಟು ಬೈ ದೆಮ್. ಒಂದು ಲಿಪ್ಸ್ಟಿಕ್ ಹಾಕಿಬಿಟ್ರೆ ಸಾಕು ಕಲರ್ ಬಂದೋಗ್ತು. ಅವನು ಹೂಡೀಸ್ ಹಾಕೊಂಡ್ರೆ ಏನು ಸಖತ ಕಾಣಿಸ್ತಾನೆ ಗೊತ್ತಾ, ಅವ್ನು ಲುಂಗಿ ಉಟ್ಕೊಂಡ್ರೆ ಚಂದ ಕಾಣ್ತಾ ಗೊತ್ತಿದ್ದ. ಓ ನೀನ್ ಸ್ಮೋಕ್ ಎಲ್ಲ ಮಾಡ್ತೀಯಾ, ಶೀ ಅವ್ ಸರಿ ಇಲ್ಲಿ ಅವ್ ಮೊಟ್ಟೆ ಎಲ್ಲ ತಿಂತ ಗೊತ್ತಿದ್ದ. ಶಿವಾಜಿನಗರ್ಗೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ಹೋಗಿದ್ಯಾ? ಇರ್ಲಿ ಬಿಡು, ಅವ್ರ ಮನೆ ಮುತ್ತರೋಟಕ್ಕೆ ಹೋಪನ ಹೇಳಿದ್ದೆ, ಕರ್ಕೊಂಡು ಹೋಗಿದ್ದಿಲ್ಲ ಅದ ನನ್ನ. ನಾಡಿದ್ದೊಂದು ಫಂಕ್ಷನ್ ಇದೆ, ಡ್ರೆಸ್ ತಗೋಬೇಕು, ಅರೌಂಡ್ 1,000-8,000 ತಗೋಬೇಕು, ಲೈಕ್ ನಾರ್ಮಲ್ ಡ್ರೆಸ್ ಆದ್ರೂ. ದಿವ್ಯಕ್ಕ ನಿನ್ನ ಹತ್ರ ಅನಾರ್ಕಲಿ ಡ್ರೆಸ್ ಯಾವ್ದಾರು ಇದ್ದ ಗ್ರ್ಯಾಂಡ್ ಇಪ್ಪದು? ನಂಗಳು ಬೀಳ್ಕೊಡುಗೆ ಸಮಾರಂಭ ಇದ್ದೆ, ಅದಕ್ಕೆ ಹಾಕೋಣ. ಅವ್ರ ಮನೇಲಿ ಆಡಿ ಇದೆ ಗೊತ್ತಾ, ಅವಳು ಕಾಲೇಜಿಗೆ ತರೋದು ಜಾಗ್ವಾರ್, ಅದು ಕಾಲೇಜಿಗೆ ಓಮಿನಿಲ್ ಬತ್ತು ಗೊತ್ತಿದ್ದ. ಅವಳು ಗಾಡಿ ತಗೋ ಬರ್ತಾಳೆ ಗೊತ್ತಾ ಒಬ್ಳೆ, ಅವ್ರ ಮನೇಲಿ ಬಿಡ್ತಾರಪ್ಪ. ಅವನ ಅಂಗಳಂಗೆಲ್ಲ ನೆಡ್ಕೊಂಡೆಲ್ಲ ಬತ್ತನೆಲ್ಲೇ ಅವನ ಅಪ್ಪ ಬಂದು ಬೈಕಲ್ಲಿ ಬಿಟ್ಟಿಗೆ ಹೋಗ್ತಾ. ಅವಳ ಬರ್ಡೇ ಪಾರ್ಟಿ ಲೀಲಾ ಪ್ಯಾಲೇಸಲ್ಲಿ ಮಾಡಿದ್ದಾರೆ ಗೊತ್ತಾ, ಅದ್ರ ಬರ್ತಡೇ ಏನು ಮಾಡಿದ್ದ ಗೊತ್ತಿದ್ದ? ಸಾಮ್ರಾಟ್ ಹೋಟ್ಲಲ್ಲಿ ಮಾಡಿದ್ದ. ಅವ್ರ ಮನೇಲಿ ಮೊನ್ನೆ ಅಮೇರಿಕಾಗೆ ಟ್ರಿಪ್ ಹೋಗಿದ್ರು ಗೊತ್ತಾ. ಏ ಮೊನ್ನೆ ಅವ್ರ ಮನೇಲಿ ಬೆಂಗಳೂರಿಗೆ ಹೋಗಿದ್ವಲ್ಲೆ, ಹಾ ಎಲ್ಲ ಚಲೋ ಚಲೋ ಅಂಗಿ ತಂದ್ಕೊಂಡು ಜೋಲ್ ಹೋಗಿ. ಅದಕ್ಕೆ ಯಾರು ಬಂದ್ವಿ ನಿಮ್ಮ ಮನೆಗೆ? ಮಗಿಗಾರ ಭಾವನ ಅಲ್ದ? ಓಹೋ ಅವನಾ, ಹೆಮ್ಮನಿಗೂ ಪಪ್ಪಳೆ ಹೇಳಿ ಹಂಗಾರೆ. ಹಾ ಹಾ ನಿಮ್ಮನೆಗೆ ಅದು ಚೆನ್ನ ತಮ್ಮ ಬಂದಲೇ. ಹಾಂ ಮದುವೆ ಇದೆ ಅವನಿಗೆ. ಇಲ್ಲಿಯ ಜಾಗ ಕೊಡ್ತೋಣ ಕೇಳೆ, ಯಾರು ನೆಂಟ್ರು ಬಂದಿದ್ದಾರೆ ನಿಮ್ಮನೆಗೆ? ಓ ಹೌದ ಅಲ್ಲ ಅಲ್ಲಿ ಹರಬತ್ತಿಗೆ ಕೆಂಪಿ ಕಾರ್ ನಿಂತ್ಕೊಂಡಿತ್ತ ಇಲ್ಲಿಯ, ಹಂಗ ಕೇಳಲಿ. ಇಲ್ಲ ಆನ್ ಇಲ್ಲೇ ಗಿಡಕ್ಕೆ ನೀರು ಹಾಕಲ್ಲ ಬೇಡ ಬಂದು. ಹಾಂ ಸುಮಾರು ದಿನ ಆಯ್ತು ನಿಮ್ಮನೆ ತಂಗಿ ಎಲ್ಲೂ ಕಾಣ್ತಾ ಇಲ್ಲ. ಓಹೋ ಬೆಂಗಳೂರಿಗೆ ನಡೆದ್ದ? ಅದೇ ನೋಡಿದಿ ಹಿಂದರ ಮನೆಗೆಲ್ಲ ಬಂದ್ಕೋತಿರ್ತಿತ್ತು. ಇಲ್ಲೇ ಅದು ದನಗಿನ ಬಂದ್ಬಿಟ್ಟು ಅನ್ನ ಮಾಡಿದೆ, ಗೇಟ್ ತೆಗೆದ ಶಬ್ದ ಆತ ಇಲ್ಲ ಹಂಗಾಗಿ.